ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ತೂಕವಾಗಿ ಮಾತಾಡುವಂತಹ ಹುಡುಗಿ, ಬಹಳ ಮಚ್ಯೂರ್ಡ್ ಆಗಿ ಥಿಂಕ್ ಮಾಡುವಂತಹ ಹುಡುಗಿಯ ಪಾತ್ರ. ಸಿನಿಮಾ ಉದ್ದಕ್ಕೂ ಪಾತ್ರ ಇರುತ್ತೆ ಅನ್ನೋದಕ್ಕಿಂತ ನನ್ನ ಪಾತ್ರ ಎಲ್ಲೆಲ್ಲಿ ಬರುತ್ತೋ ಆ ಸನ್ನಿವೇಶಗಳನ್ನ ತುಂಬ ಮಚ್ಯೂರ್ಡ್ ಆಗಿ ತುಂಬ ತೂಕವಾಗಿ ಇತ್ತು ಎಲ್ಲ ಸೀನ್ಗಳು. ಆಮೇಲೆ ವಿನಯ್ ಸರ್ ಜೊತೆಗೆ ನಾನು ಮೊದಲನೇದಾಗಿ ಸ್ಕ್ರೀನ್ ಶೇರ್ ಮಾಡಿದ್ರು, ಸಾಕಷ್ಟು ಖುಷಿ ಆಯಿತು ಸರ್. ಹಾಗೆಯೇ ಇವತ್ತು ರವಿ ಸರ್ ಜೊತೆ ಕೆಲಸ ಮಾಡಿದ್ರು ಕೂಡ ಸಾಕಷ್ಟು ಖುಷಿ. ನಿನ್ನೆ ಇವತ್ತು ಭಾಳ ಮಾತಾಡ್ತಿದ್ದೀವಿ, ಕಾಲು ಎಳಿತಿದ್ದಾರೆ. ಅಂದರೆ ಅವರ ಅನುಭವದ ಮಾತುಗಳನ್ನ ಒಂಥರ ತುಂಬ ನೋವಿನ ಅಯ್ಯೋ ನಾವೇನೋ ಹಿಂಗೆ ಹೇಳೋದಕ್ಕಿಂತ ಎಷ್ಟು ಕಷ್ಟಗಳನ್ನು ತುಂಬ ಸುಲಭವಾಗಿ ನಗ್ನಗ್ತಾ ಹೇಳ್ತಿದ್ದಾರೆ, ನನಗೆ ಅದು ತುಂಬ ಒಂಥರ ಮನಸ್ಸಿಗೆ ಮುಟ್ತಾ ಇದೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ನಿನ್ನೆ ಇವತ್ತು ಒಂಥರ ಫುಲ್ ಸೆಟ್ಟೆ ಕಳೆಗೊಂಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಅಂದೊಂದಿದ್ದು ಕಾಲ ಅಂದ ತಕ್ಷಣ ನಾನು ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್, ಅವರಿಂದ ಇನ್ನೂ ಹೆಚ್ಚೆಚ್ಚು ಜನ ನಾವು ಊಟ ಮಾಡೋಕ್ಕಾಗಲಿ, ಇನ್ನೂ ಹೆಚ್ಚೆಚ್ಚು ಜನರಿಗೆ ಕೆಲಸ ಸಿಗಲಿ, ಹೆಚ್ಚೆಚ್ಚು ಪ್ರತಿಭೆಗಳು ಬರಲಿ. ಸೊ ಭುವನ್ ಸಿನಿಮಾಸ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕೀರ್ತಿ ಸರ್, ಅವರ ಫಸ್ಟ್ ನಿರ್ದೇಶನ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಎಲ್ರಿಗೂ ಅವರು ಫಸ್ಟ್ ಅನ್ನುವಂಥದ್ದು ಎಲ್ಲ ವಿಷಯಗಳನ್ನು ಸಾಕಷ್ಟು ಪ್ರಮುಖವಾಗಿ ನಿಲ್ಲುತ್ತೆ ಅವ್ರ ಜೀವನದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಟು ದ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್.